ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ವಿಮಾನ ನಿಲ್ದಾಣದ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಜಿಎಸ್ಪಿ ಏನಂದ್ರೂ ಗೊತ್ತಾ? ಸ್ವಪಕ್ಷದ ಹಿತಶತ್ರುಗಳಿಗೆ ಮಾಜಿ ಸಂಸದ ಗುದ್ದಿದ್ದು ಹೇಗೆ? ಇನ್ನೂ ಹತ್ತು ಹಲವು ಪ್ರಶ್ನೆಗಳ ಕುರಿತು ನಮ್ಮ ಪ್ರತಿನಿಧಿ ಸಚಿನ್ ಚಿಚ್ಚಾಟ್ ಮಾಡಿದ್ದಾರೆ, ನೋಡಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಹಿರಿಯ ರಾಜಕಾರಣಿಗಳು ಹಾಗೂ ಮಾಜಿ ಸಂಸದರು. ತುಮಕೂರಿನ ಜಿಎಸ್ ಬಸವರಾಜ್ ಅವರು. ಎಸ್, ಈ ಬಗ್ಗೆ ಮುಕ್ತವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಮಸ್ತೆ. ಸರ್, ಈಗ ತಾನೇ ಏನು ಕೇಂದ್ರ ಕಥೆನ ವಹಿಸಿಕೊಂಡು ಬಹಳಷ್ಟು ಅಭಿವೃದ್ಧಿಕರವನ್ನು ಸೋಮವಾರ ಮಾಡಿದ್ದು, ಇದಕ್ಕೆಲ್ಲ ನೀವು ಪ್ರೇರೇಪಣೆ ನೂರಕ್ಕೂ ನೂರು ಕೂಡ ನಾವಿಂದ ಏನು ಇಲ್ಲ ಮಾಡಬೇಕು ಅಂತ ಒಂದು ಲೆವೆಲಿಗೆ ಬಂದಿತ್ತು. ಬೇಗ ಬಂದ್ಮೇಲೆ ಸೋಮಣ್ಣ ಕೈ ಸಿಕ್ತಿಲ್ಲ. ಸೋಮಣ್ಣರಿಗೆ ಧನ್ಯವಾದ. ಯಾವುದು ಜೊತೆಗೆ ಸೋಮಣ್ಣ ನಾವು ಬೇರೆ ಬೇರೆ ಇದ್ರು ಕೂಡ ಸಿಗಿದ ಮನಸ್ಸಾದ ಬಂದ ನಿಮ್ಗೆ ಕೆಲಸ. ಎಸ್, ಈಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ವಿಮಾನ ನಿಲ್ದಾಣ ಪ್ರಸ್ತಾಪನೆಯನ್ನ ಕೇಂದ್ರಕ್ಕೆ ಸಲ್ಲಿಸಿರುವಂತದ್ದು, ಈ ಬಗ್ಗೆ ನೀವು ಸ್ವಾಗತಾರ್ಹನ್ನ ಮಾಡ್ತಿದ್ರಿ, ಉದ್ದೇಶ ಸರ್? ಸ್ವಾಗತಾರ್ಹ ಮಾಡಿದ್ರೆ ನಾಲ್ಕು ವರ್ಷದಲ್ಲೂ ಕೂಡ ನಾವೇನೆ ಇದನ್ನ ಬೆಂಗಳೂರು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಾಗಬೇಕು ಅಂದ್ರೆ ಬಸವನಸಾಪುರದ ಆಗಬೇಕು ಅಂತ ಅದು ಸಂಬಂಧಪಟ್ಟಂತ ಜಮೀನನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ. ಅವು ಸರ್ಕಾರದ ಕಂಟ್ರೋಲ್ ಇರ್ತಕ್ಕಂಥ ಜಮೀನು. ಯಾರು ಹೋಗಿಲ್ಲ ಉಳ್ಮೆ ಮಾಡಿಲ್ಲ ಅವರೆಲ್ಲ ಸುಮ್ಮನೆ ಇರ್ತಾರೆ. ಕೆಲ ಯಾರು ಅಲ್ಲಂದ್ರೆ ಅವರು ಜೋಪಡಿ ಹಾಕಿದ್ರು ಅಂತ ಕಾಣ್ತದೆ. ಮನೆ ಬಿದ್ದೋದೇವರು ಯಾರು ಅವನ್ನೆಲ್ಲ ಕುರ್ಚಿನ ಕಡೆ ಬೆಳ್ಕೊಂಡಿಲ್ಲ. ಸರ್, ರಾಜಕೀಯವಾಗಿ ತಾವಾಗಿ ಸ್ವತಃ ನಿವೃತ್ತಿಯನ್ನು ಘೋಷಿಸಿಕೊಂಡಿರುವಂಥದ್ದು, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಮಾರ್ಗದರ್ಶಕರಾಗಿ ಉಳಿತೀರೋ ಅಥವಾ ಬೇರೆ ಏನಾದರೂ ರೂಪುರೇಷೆಗಳು ಇದೆಯಾ? ನಾನು ಕೊಳಕ್ತಿರಲ್ಲ, ನಿಂತಿರುವಲ್ಲ, ಯಾವಾಗಲೂ ಕೂಡ ಅಂದಾಡಬೇಕು. ನನಗಾಲೇ ಈಗ 86 to 87 ದೇವ್ರ ಎಷ್ಟಕ್ಕ ಅಷ್ಟು ಇದು ಆಯಸ್ ಕೊಡ್ತಾರೆ. ಅದು ಹೋರಾಟ ಮಾಡಬೇಕು, ಹೋರಾಟ ಮಾಡೋದು ಗೊತ್ತಿದೆ. ನಾವು ಕ್ರಿಮಿನಾಲಜ್ ಇದೆ ನನ್ನ ಹತ್ರ, ಹೋಗೋದು ಗಲಾಟೆ ಮಾಡಿಸೋದು ಅವ್ರು ಇನ್ನೊಬ್ಬರು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಬೇಕಾಗ್ತಕ್ಕಂಥ ಕೆಲಸ ಏನಿದೆ, ನೀರಾವರಿ, ಅದರಲ್ಲೂ ನೀರಾವರಿ ಬಗ್ಗೆ ಹೆಚ್ಚಿನ ಕಾರಣಗಳು ಇದೆ. ನಮ್ಮ ತಲೆಯಲ್ಲಿರ್ತಕ್ಕಂಥದ್ದು ಎತ್ತಿ ನಮ್ಮ ಇದು ಜಾಗಿ ಹತ್ರ ಒಂದು ಇಂಪಾರ್ಟಿಂಗ್ ಜಾಬ್ ಇರ್ತಕ್ಕಂಥದ್ದು, ಅಲ್ಲಿ ಸುಮಾರು 50 to 80 ಸೋರೇಜ್ ಮಾಡಬೇಕಂತ. ಇನ್ನೊಂದು ಗೂಬೆಹಳ್ಳ ಅಂತ ಅಲ್ಲಿ ನಮ್ಮ ಸಿದ್ದರಾಜರ ಹೊಸ್ಕೆರೆಯಿಂದ ಪಕ್ಕದಲ್ಲಿದೆ. ಆ ಗೂಬೆಹಳ್ಳಕ್ಕೆ ಅಡ್ಡಗಟ್ಟೆ ಹಾಕಿದ್ರೆ ಸುಮಾರು ಅಲ್ಲಿ 9 to 15 ಕಿಲೋಮೀಟರ್ ಇರ್ತದೆ. ಮುಂದೆ ಇನ್ನೊಂದು ನಮ್ಮ ಅಲ್ಲಿ ಇದೆಯಲ್ಲ ದೊಣೆ ಗಂಗಾ ಕ್ಷೇತ್ರ ಅಂತೀವಿ, ಅಲ್ಲಿ ಇವೆಲ್ಲ ಹಳ್ಳುಗಳಿಗೆಲ್ಲ ಇದು ಹಾಕಿ ನೀರನ್ನ ಇಂಪೋರ್ಟ್ ಮಾಡಿದರೆ ಅಲ್ಲೊಂದು 60 to 70 ಕಿಲೋಮೀಟರ್ ಬರ್ತದೆ. ಇದೆಲ್ಲದೂ ಕೂಡ ನಾನು 4-5 ಅಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಹೋಗ್ತಾರೆ. ಲಿಫ್ಟ್ ಅಂದರೆ ಭಾಳ ಕಾಮನ್ ಯಾಕೆಂದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ ಉನ್ನತವಾಗಿರ್ತಕ್ಕಂಥದ್ದಾಗ್ತದೆ. ಅದನ್ನು ನೀರು ಕೊಟ್ಟಂತೆ ತೆಂಗು, ಅಡಕೆ, ಬೆಳೆ, ಮತ್ತೊಂದು ರೀತಿ ಕಮರ್ಷಿಯಲ್ ಕ್ರಾಪ್ಗಳು ಕದ್ದಿರ್ಬೋದು. ಇನ್ನೊಂದು ನಮ್ಮಲ್ಲಿರ್ತಕ್ಕಂಥ ಕಡಲೆಕಾಯಿ ವಗೈರೆ ನಮ್ಮ ಜಿಲ್ಲೆ ಎಲ್ಲ ಬೆಳೆಗಳಿಗೂ ಶೂಟ್ ಆಗ್ತದೆ. ಇದು ಮಾಡಿದರೆ ರೈತ ಬದುಕ್ತಾನೆ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಸರ್, ಇನ್ನೊಂದು ಪ್ರಶ್ನೆಯನ್ನು ಕೇಳುವಂಥದ್ದಾದ್ರೆ, ಏನು ಜಿ ಎಸ್ ಬಸವರಾಜರವರು ಸ್ವಪಕ್ಷಿಯಲ್ಲಿ ಇದ್ದಂತಹ ಶತ್ರುಗಳನ್ನ ಸೋಮಣ್ಣವ್ರನ್ನ ನಿಲ್ಲಿಸೋ ಮುಖಾಂತರ ಮುಗಿಸಿ ಹಾಕಿದ್ರು ಅಂತ ಹೇಳಿ ಕೆಲವರು ಆರೋಪನ ಮಾಡೋದು. ನೋಡ್ರಿ, ನನ್ಗೆ ಮುಗಿಸೋದು ಹೇಳೋದಿಲ್ಲ, ಅದೇ ರೀತಿ ಅವ್ರನ್ನ ಮುಗಿಸೋದು ನನ್ನ ಹೇಳುವಾಗ ಪರಮಾತ್ಮನ ಕೃಪೆ ಎಂದೇ ತಂಗಿರ್ಬೇಕು. ಅವ್ರೇನು ಅವ್ರ ದುರಂಕಾರ ಪಡ್ರು, ನಾವು ದುರಂಕಾರ ಪಡ್ರಿ, ಹಿಂಗೆ ಬೆಲ್ಲ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್. ವಿ ಇಸ್ ಕೇಬಲ್ ಆಫ್ ಡೂಯಿಂಗ್ ದಿ ವರ್ಕ್ ಹೋಗ್ತಾರೆ, ವಿ ಇಸ್ ನಾಟ್ ಕೇಬಲ್ ಆಫ್ ಡೂಯಿಂಗ್ ಅವನ್ನೆಲ್ಲ ಸೋಮಾರಿ ಮಾಡಿ ಹೋಗುವಂತ ಹೋಗ್ತಾರೆ. ಈಗ ನೀವು ನಾನು ಕರೆಯೋದ್ರಿಂದ ಬಂದಂಗೆ ಕೊಡ್ತೀನಿ, ನಾನೇ ಸೋಮಾರಿ ಚೆನ್ನ ಮಾಡಿದೆ. ಹೌದಪ್ಪ, ನನಗೂ ಎಲ್ಲ ಕಾಯಿಲೆಗಳು ಅವೆ. ಡಯಾಬಿಟಿಕ್ ಬಂದು 55 ವರ್ಷ ಆಗಿರುತ್ತೆ. ಇನ್ನೂ ಏನಾದ್ರೆ ಈ ಕಾಲು ಹೊಡೆತ ಬರ್ತಾರೆ, ಕಾಯಿಲೆ ಬರ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕವಾಗಿರೋದು ಅಂದರೆ ಮನುಷ್ಯನ ಬರ್ತಕ್ಕಂಥ ಕಾಯಿಲೆಗಳು ಇನ್ನೂ ಹಚ್ಕೊಂಡು ಯೋಗ ಒಂದೇ ರೀತಿಯಾಗಿ ಮಾಡ್ಕೊಂಡು ಕೂತಾಗ ಮುಂದೆ ಬದುಕ್ಬೋದು. ಧನ್ಯವಾದ ಸರ್. ಒಂದು ವಿಮಾನ ನಿಲ್ದಾಣದ ಕನಸು ನನಸಾಗಬೇಕು ಅನ್ನುವಂಥದ್ದು ಬಸವರಾಜ್ ಅವರ ಒಂದು ಕನಸು ಕೂಡ ಹೌದು. ಅದರ ಬಗ್ಗೆ ಸ್ವಾಗತವನ್ನ ಕೂಡ ಹೇಳಿರುವಂಥದ್ದು, ಜೊತೆಗೆ ರಾಜಕೀಯದಲ್ಲಿ ನಾನು ನಿಂತ ನೀರಲ್ಲ, ಯಾವಾಗಲೂ ಕೂಡ ಸಕ್ರಿಯವಾಗಿರ್ತೇನೆ, ರಾಜಕೀಯ ನಿವೃತ್ತಿಯನ್ನು ಘೋಷಿಸಬಹುದು, ಆದರೆ ಖಂಡಿತವಾಗ್ಲೂ ರಾಜಕೀಯದಲ್ಲಿ ಮಾರ್ಗದರ್ಶನ ನೀಡ್ತೇನೆ ಅಂತ ಬಸವರಾಜ್ ಅವರು ಹೇಳುವಂಥದ್ದು. ಎಸ್, ಕಿರಣ್ ಜೊತೆ ನಾನು ಸಚಿನ್ ಹೋಗ್ತೀವಿ ತುಮಕೂರು.